ನಮಸ್ಕಾರ. ಅವಯವ ಅವಯವಗಳಲ್ಲಿ ಚೇಷ್ಟೆ ತುಂಬಿದ ಆಕಾರ, ಪ್ರೀತಿ ಕಟಾಕ್ಷದಿಂದ ಅಗ್ನಿ ಜ್ವಾಲೆವರೆಗಿನ ವಿವಿಧ ಪ್ರಭೆಗಳನ್ನು ಸೂಚಿಸುವ ನೇತ್ರಾಭಿನಯ, ನಿಟ್ಟುಸಿರಿನಿಂದ ಸಿಂಹಗರ್ಜನೆಯವರೆಗಿನ ನಾನಾ ಅಂತಸ್ತುಗಳ ಕಂಠನಾದ, ಸಿಡಿಲು ಮಿಂಚು ಕೂಡಿದ ಜಡಿ ಮಳೆಯಂತೆ ಎಡಬಿಡದೆ ಬರುವ ವಾಕ್ಪ್ರಹಾರ, ಹೀಗೆ ಹೇಳಿದವರು ಶ್ರೀ ಡಿ ವಿ ಗುಂಡಪ್ಪನವರು. ಯಾರ ಬಗ್ಗೆ? ಶ್ರೀ ಟಿ ಪಿ ಕೈಲಾಸಂ ಅವ್ರ ಬಗ್ಗೆ. ಕೈಲಾಸಂ ಅವ್ರ ಬಗ್ಗೆ ಏನು ಗೊತ್ತು ಅಂತ ಇವತ್ತಿನ ದಿನ ಯಾರನ್ನಾದರೂ ಕೇಳಿದ್ರೆ ಅವ್ರನ್ನ ಕನ್ನಡ ಪ್ರಹಸನ ಪ್ರಪಿತಾಮಹ ಅಂತ ಯಾವುದೋ ಒಂದು ಊರು ಹೊಡೆದ ಉತ್ತರವನ್ನು ಅಥವಾ ಬರಹ ತಂತ್ರಾಂಶ ಇದರಲ್ಲಿ ಬರುವ ಒಂದು ಫಾಂಟ್ ಬರಹ ಕೈಲಾಸಂ ಅನ್ನುವ ಒಂದು ಫಾಂಟ್ನ ನೆನಪಿಸ್ಕೊಳ್ತಾ ಕೈಲಾಸಂ ಇವರು ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ. ಆದರೆ ಕೈಲಾಸಂ ಅಷ್ಟೇ ಆಗಿದ್ದರೆ ಅಲ್ವೇ ಅಲ್ಲ. ಕೈಲಾಸಂ ಅತ್ಯುತ್ತಮವಾದ ನಾಟಕಕಾರರಾಗಿದ್ದರು, ವಂಡರ್ಫುಲ್ ಆರ್ಟಿಸ್ಟ್ ಅಂತ ಹೇಳಿ ತುಂಬ ಜನ ಅವ್ರನ್ನ ಕರೆದಿದ್ದಾರೆ. ಆ ಆರ್ಟ್ ಬಗ್ಗೆಯೇ ಇಷ್ಟೊತ್ತು ಡಿ ವಿ ಗುಂಡಪ್ಪನವರು ಮಾತಾಡಿದ ಅಥವಾ ಅವರು ಹೇಳಿದ ಮಾತುಗಳನ್ನು ನಾನು ಇಷ್ಟೊತ್ತು ತೋರಿಸಿದ್ದೆ. ನನ್ನ ಎಂಜಿನಿಯರಿಂಗ್ ದಿನಗಳ ಸಮಯದಲ್ಲಿ ಒಂದು ಪುಸ್ತಕ ಪ್ರಕಟವಾಯಿತು. ಆ ಪುಸ್ತಕದ ಹೆಸರು ಕೈಲಾಸಂ ಜೋಕ್ಸು ಸಾಂಗ್ಸು ಅಂತ. ಬರೆದವರು ಶ್ರೀ ಬಿ ಎಸ್ ಕೇಶವರಾವ್ ಅವರು. ಈ ಪುಸ್ತಕ ನನಗೆ ಸಿಕ್ಕ ಒಂದು ದಿನದಲ್ಲಿ ಪುಸ್ತಕ ಮುಗಿಯಿತು. ಯಾಕೆಂದರೆ ಚಿಕ್ಕ 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 ಚುಟುಕುಗಳು ಆ ರೂಪದಲ್ಲಿ ಈ ಪುಸ್ತಕ ಬರೆಯಲಾಗಿದೆ. ಕನ್ನಡ ಪುಸ್ತಕ ಓದಬೇಕು, ಯಾವ ಪುಸ್ತಕದಿಂದ ಆರಂಭಿಸಬೇಕು ಅಂತ ಹೇಳಿ ತುಂಬ ಜನ ಪ್ರಶ್ನೆ ಕೇಳ್ತಾರೆ. ನನ್ನ ಪ್ರಕಾರ ಅವರು ಓದಬೇಕಾಗಿರುವಂಥ ಪುಸ್ತಕ, ಮೊದಲ ಪುಸ್ತಕ ಅಂದರೆ ಇದೆ. ಈ ಪುಸ್ತಕ ಓದಿದ ಮೇಲೆ ಕೈಲಾಸನ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು, ಅವರ ನಾಟಕಗಳನ್ನು ಓದಬೇಕು ಅನ್ನುವ ಹುಚ್ಚಿಗೆ ಬಿದ್ದು ಬೆಂಗಳೂರಿನ ಸಪ್ನ ಬುಕ್ ಹೌಸ್ಗೆ ಹೋಗ್ತಾ ಇದ್ದೆ. ಹೋಗೋದು ಮನೆಯಲ್ಲಿ ಹೇಳೋದು ಯಾವುದೋ ಒಂದು ತಾಂತ್ರಿಕ ಪುಸ್ತಕ ಬೇಕು, ಟೆಕ್ನಾಲಜಿ ರಿಲೇಟೆಡ್ ಯಾವುದೋ ಒಂದು ಪುಸ್ತಕ ಬೇಕು ಅಂತ ಹೇಳೋದು, ಅಲ್ಲಿಗೆ ಹೋಗೋದು. ಅಲ್ಲಿಗೆ ಹೋಗೋದು ನಾಟಕ ಪುಸ್ತಕಗಳನ್ನು ತೊಗೊಂಬರೋದು. ತೊಗೊಂಬಂದು ಮನೆಯಲ್ಲಿ ಪರೀಕ್ಷೆ ಸಮಯದಲ್ಲೂ ಸಹಿತ ತಾಂತ್ರಿಕ ಪುಸ್ತಕಗಳ ಮಧ್ಯದಲ್ಲಿ ಈ ಪುಸ್ತಕವನ್ನು ಇಟ್ಟುಕೊಂಡು ನಾಟಕಗಳನ್ನು ಓದೋದು. ಹಾಗೆಂತ ಹೇಳಿ ಕೈಲಾಸಂರ ನಾಟಕಗಳು ಅಥವಾ ಅವರ ಭಾಷೆ ಪೋಲಿ ಭಾಷೆ ಅಂತ ಏನಲ್ಲ, ಅದು ರಾಜಹಾಸ್ಯದಿಂದ ಕೂಡಿದ ಭಾಷೆ. ಆದರೆ ಓದೋದು ಸ್ವಲ್ಪ ಕ್ಲಿಷ್ಟಕರ, ಒಂದೇ ಬುಕ್ಕಿನಲ್ಲಿ ಓದಿ ಮುಗಿಸ್ತೀನಿ ಅನ್ನುವಂಥ ಶೈಲಿ ಅವರದ್ದಾಗಿರಲಿಲ್ಲ. ಅದು ಅವರ ಶೈಲಿ ಆ ಥರದ್ದು. ಈಗ ಈ ಉದಾಹರಣೆ ನೋಡಿ, ತಾಳಿ ಕಟ್ಟೋ ಕೂಲಿನೆ. ಈ ನಾಟಕವನ್ನು ಅಥವಾ ಈ ಶೀರ್ಷಿಕೆಯನ್ನು ಅವರು ತಾಳಿ ಕಟ್ಟೋಕ್ಕೂ ಕೂಲಿನೆ ಅಂತ ಬರಿಬೋದಾಗಿತ್ತು. ಅದನ್ನು ಕೈಲಾಸಂ ಬರಿತಾ ಇದ್ದ ಶೈಲಿ ಈ ಥರದ್ದಾಗಿತ್ತು. ಈ ಶೈಲಿಯ ಬಗ್ಗೆನೇ ಒಂದು 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 ಪ್ರಸಂಗ ಇದೆ. ಕೈಲಾಸಂರು ನಾಟಕವನ್ನು ಬರೆದಿದ್ದು ಕಡಿಮೆ, ಆದರೆ ಬರೆಸಿದ್ದು ಜಾಸ್ತಿ. ಅವರು ಉಕ್ತ ಲೇಖನ ಕೊಡ್ತಾ ಇದ್ರಂತೆ, ಡಿಕ್ಟೇಷನ್ ಕೊಡ್ತಾ ಇದ್ದವನಿಗೆ ಹೇಳಿದ್ರಂತೆ ಬರ್ಕೋರಾಜ, ಕಸ್ಬಾ ಹೋಬಳಿ ಅಂತ ಅವನು ಬರ್ಕೊಂಡಂತೆ, ಕಸಬಾ ಹೋಬಳಿ ಅಂತ. ಕೈಲಾಸಂ ಗದರದ್ರಂತೆ, ರಾಜ ಹಂಗಲ್ಲ ರಾಜ, ಸಾಕೆ ಬಾವತ್ನು ಬಾಕೆ ಗುಡಿಸಿ ದೀರ್ಘ ಇಟ್ಟು ಅದಕ್ಕೆ ಲಾವತ್ನು ಕೊಟ್ಟು ಬರೆಯಪ್ಪ ಅಂತ. ಅದಕ್ಕೆ ಅವನು ಹೇಳಿದಂತೆ, ಸರ್ ಹಂಗೆ ಬರೆದೇ ಜನ ನಗ್ತಾರೆ ಸರ್, ದಟ್ಸ್ ದಿ ಪಾಯಿಂಟ್ ರಾಜ, ಜನ ನಗಲಿ ಅಂತ ಹೇಳೇ ನಾನು ಈ ಥರ ಬರೀತಾ ಇರೋದು ಅಂತ ಹೇಳಿದ್ರಂತೆ ಕೈಲಾಸಂ. ಅಂದರೆ ಓದೋಕ್ಕೆ ಕ್ಲಿಷ್ಟಕರ ಅನಿಸಿದ್ರು ಅದರಲ್ಲಿ ಇರುವ ಮಜಾ ಅಷ್ಟಿಷ್ಟಲ್ಲ. ಕೈಲಾ ನಾಟಕಗಳು ಅಂತ ಹೇಳಿದ್ರೇ ಅದನ್ನು ನೋಡಿ ಒಂದು ಆನಂದ ಪಡೆಯುವಂಥದ್ದು, ಆದರೆ ಕೈಲಾಸಂ ನಾಟಕ ಓದೋದ್ರಲ್ಲೇ ಎಷ್ಟು ಮಜಾ ಇದೆ, ಇನ್ನು ನೋಡಿದರೆ ಇನ್ನೆಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನಾನು ಎಷ್ಟೋ ಬಾರಿ ನನಗೆ ನಾನೇ ಕೇಳ್ಕೊಂಡಿದ್ದೆ. ನಾವು ಆ ಪೀಳಿಗೆಯವರು ಅಲ್ಲೇ ಇರೋದ್ರಿಂದ ನಮಗೆ ಅವರ ನಾಟಕಗಳನ್ನು ಓದುವ ಸುಯೋಗ ಒಂದು ಸಿಕ್ಕಿದೆ ನಮಗೆ. ಕೈಲಾಸಂ ಹುಟ್ಟಿದ್ದು 29 ಜುಲೈ 1886. ಅವರ ತಂದೆ ಜಸ್ಟಿಸ್ ಪರಮಶಿವಯ್ಯರ್, ತಾಯಿ ಕಮಲಮ್ಮನವರು. ಶೇಷಾದ್ರಿ ಅಯ್ಯರವರು ಮೈಸೂರಿನಲ್ಲಿ ದಿವಾನರಾಗಿದ್ದ ಕಾಲದಲ್ಲಿ ತಮಿಳುನಾಡಿನ ತಂಜಾವೂರು ಈ ಊರಿನಿಂದ ತಮ್ಮ ಸಂಬಂಧಿಕರು ಪರಿಚಯಸ್ಥರವ್ರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಬರ್ತಾ ಇದ್ರಂತೆ. ಹಾಗೆ ಬಂದವರಲ್ಲಿ ಪರಮಶಿವ ಅಯ್ಯರವರು ಸಹಿತ ಒಬ್ಬರು. ಪರಮಶಿವ ಅಯ್ಯರವರು
ಲಾಯರ್ ಆಗಿದ್ದವರು ಮೈಸೂರಿಗೆ ಬಂದರು ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದರು ಕಡೆಗೆ ಜಡ್ಜಿಯಾಗಿ ರಿಟೈರ್ ಆದರು ಸಾಮಾನ್ಯವಾಗಿ 18-19 ಶತಮಾನದಲ್ಲಿ ಬಂದ ಯಾವುದೇ ಮಹಾಪುರುಷರ ಬಗ್ಗೆ ನಾವು ಪರಿಚಯ ಹೇಳಬೇಕಾದ್ರೆ ಅವರ ಮನೆಯಲ್ಲಿ ಕಡುಬಡತನವಿತ್ತು ಅಂತ ಹೇಳಿ ಹೇಳ್ತೀವಿ ಆದರೆ ಕೈಲಾಸಂ ಮನೆ ಅದಕ್ಕೊಂದು ಅಪವಾದ ಅವರು ಬಡವರೇನಾಗಿರಲಿಲ್ಲ ತಕ್ಕ ಮಟ್ಟಿಗೆ ಶ್ರೀಮಂತರಾಗಿದ್ದರು ಮನೆಯಲ್ಲಿ ಒಳ್ಳೆಯ ಓದು ಇತ್ತು ಒಳ್ಳೆಯ ವ್ಯಾಸಂಗ ಇತ್ತು ಸಂಸ್ಕೃತ ಈ ಬಗ್ಗೆ ಹೆಚ್ಚು ಅಧ್ಯಯನ ಎಲ್ಲ ನಡೆದಿತ್ತು ಹಾಗೂ ಒಳ್ಳೆಯ ಸಂಸ್ಕಾರವಂತರಾಗಿದ್ದರು ಮನೆಯವರೆಲ್ಲ ಕೈಲಾಸಂರ ಬಾಲ್ಯ ಬೇರೆ ಬೇರೆ ಊರುಗಳಲ್ಲಿ ನಡೀತು ತಂದೆಯದು ಟ್ರಾನ್ಸ್ಫರಬಲ್ ಜಾಬ್ ಆಗಿದ್ದರಿಂದ ಬೇರೆ ಬೇರೆ ಊರುಗಳಲ್ಲಿ ನಡೀತು ಈ ಓದೆಲ್ಲ ಮುಗಿಸ್ಕೊಂಡು ಈ ಓದಿನ ಸಮಯದಲ್ಲಿ ಕೈಲಾಸಂರಿಗೆ ಒಂದು 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 ಘಟನೆ ಇದೆ ಅದನ್ನು ನೆನಪಿಸ್ಕೊಳ್ಳೋಣ ಕೈಲಾಸಂ ತಮ್ಮ ಶಾಲಾ ದಿನಗಳಲ್ಲಿ ತುಂಬ ತುಂಟ ಅಂತ ಹೇಳಲಾಗುತ್ತೆ ಬುದ್ಧಿವಂತಂತೂ ಹೌದೇ ಹೌದು ಆದರೆ ತುಂಬ ತುಂಟ ಹುಡುಗ ಅಂತ ಶಾಲೆಯಲ್ಲಿ ಮೇಷ್ಟ್ರು ಕನ್ನಡ ಮೇಷ್ಟ್ರು ಸೋಮೇಶ್ವರ ಶತಕವನ್ನು ಬಾಯಿಪಾಠ ಮಾಡಿಕೊಂಡು ಬಾ ಅಂತ ಹೇಳಿದ್ರಂತೆ ಕೈಲಾಸ್ ಅವರು ಬಂದು ಶಾಲೆಯಲ್ಲಿ ನಿಂತ್ಕೊಂಡಿದ್ದಾರೆ ಕ್ಲಾಸ್ನಲ್ಲಿ ಮೇಷ್ಟ್ರು ಕೇಳಿದ್ರಂತೆ ಸೋಮೇಶ್ವರ ಶತಕ ಬಾಯಿಪಾಠ ಮಾಡು ಅಂತ ಹೇಳಿದ್ದೆ ಮಾಡಿದ್ದೇನಯ್ಯ ಕೈಲಾಸಂ ಇಲ್ಲ ಬರೋಲ್ಲ ನನಗೆ ಒಂದು ಪದ್ಯವಾದರೂ ಬರುತ್ತೀಯಾ ಇಲ್ಲ ಬರೋದಿಲ್ಲ ಅರ್ಧ ಪದ್ಯವಾದರೂ ಬರುತ್ತೇನಯ್ಯ ಇಲ್ಲ ಬರೋಲ್ಲ ಹೋಗಿ ಒಂದು ಸಾಲಾದರೂ ಹೇಳಯ್ಯ ಇಲ್ಲ ಬರೋಲ್ಲ ಅಂದಂತೆ ಅರ್ಧ ಸಾಲಾದರೂ ಬರುತ್ತೀಯೇ ಅಂತ ಕೇಳಿದ್ದಕ್ಕೆ ಕೈಲಾಸಂ ಸೋಮೇಶ್ವರ ಶತಕದ ಅಂಕಿತ ನಾಮ ಬರುತ್ತಲ್ಲ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಅದನ್ನು ರಾಗವಾಗಿ ಹೇಳಿ ಅಲ್ಲಿಂದ ಓಡೋಗ್ಬಿಟ್ರಂತೆ ಇಷ್ಟು ದೊಡ್ಡತನ ಅವರು ಬಾಲ್ಯದಲ್ಲಿ ಇದ್ದಿತ್ತು ಬೇರೆ ಬೇರೆ ಊರುಗಳಲ್ಲಿ ಅವರ ವ್ಯಾಸಂಗ ನಡೆದ ಮೇಲೆ 1908 ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಲಂಡನ್ ರಾಯಲ್ ಕಾಲೇಜ್ ಆಫ್ ಸೈನ್ಸ್ನಲ್ಲಿ ಜಿಯಾಲಜಿ ಓದಲಿಕ್ಕೆ ಅಂತ ಹೋದರು ಅಂದರೆ ಭೂಗರ್ಭಶಾಸ್ತ್ರವನ್ನು ಓದಲಿಕ್ಕೆ ಹೋದರು ಬುದ್ಧಿವಂತರಾಗಿದ್ದ ಕೈಲಾಸಂ ಅಲ್ಲಿ 7 ಚಿನ್ನದ ಪದಕಗಳನ್ನು ಗೆದ್ದರು ಕೈಲಾಸಂರಿಗೆ ಅವರು ಅಲ್ಲಿಯ ನಾಟಕ ಅಲ್ಲಿಯ ಕಲೆ ಇದು ಒಂದು ಇನ್ಫ್ಲುಯೆನ್ಸ್ ಮಾಡುವ ವಸ್ತುವಾಗಿತ್ತು ಕೈಲಾಸಂರಿಗೆ ಇನ್ಫ್ಲುಯೆನ್ಸ್ ಮಾಡಿದ ವ್ಯಕ್ತಿಗಳಲ್ಲಿ ಜಾರ್ಜ್ ಬರ್ನಾರ್ಡ್ ಶಾ ಒಬ್ಬರು ಇಬ್ಸನ್ ಮತ್ತೊಬ್ಬರು ಹೀಗೆ ಆ ನಾಟಕಗಳ ಶೈಲಿಯನ್ನು ಕಡೆಗೆ ತಮ್ಮ ನಾಟಕಗಳು ಬರೆಯುವಾಗ ಅದೇ ಶೈಲಿಯನ್ನು ಇಲ್ಲಿ ಮುಂದುವರಿಸ್ತಾ ಹೋದರು ಕೈಲಾಸಂ ಇಂಗ್ಲೆಂಡ್ನಲ್ಲಿದ್ದಾಗ ನಾಟಕಗಳನ್ನು ಅಭಿನಯಿಸುವ ಅಭ್ಯಾಸ ಅಂತೂ ಇದ್ದೇ ಇತ್ತು ಜಾರ್ಜ್ ಬರ್ನಾರ್ಡ್ ಶಾ ಬಗ್ಗೆ ಕೇಳ್ತಾ ಅವರು ಬೆಂಗಳೂರಿಗೆ ಇದು ಭಾರತಕ್ಕೆ ಬಂದ ಮೇಲೆ ಆಗಿದ್ದ ಕತೆ ಜಾರ್ಜ್ ಬರ್ನಾರ್ಡ್ ಶಾಗೆ ನಿಮಗೆ ಏನಿದೆ ವ್ಯತ್ಯಾಸ ಅಂತ ಯಾರೋ ಕೇಳಿದ್ರೆ ಕೈಲಾಸಂ ಹೇಳಿದ್ರಂತೆ ಜಾರ್ಜ್ ಬರ್ನಾರ್ಡ್ ಶಾ ಹೀಸ್ ಎನ್ ಐರಿಷ್ ಅವರು ಐರ್ಲ್ಯಾಂಡಿಂದ ಬಂದವರು ಸೊ ಅವ್ರನ್ನ ಹೀಸ್ ಎನ್ ಐರಿಷ್ ಐ ಆಮ್ ಆ್ಯಂಡ್ ಐಯರಿಷ್ ಅಂತ ಹೇಳ್ತಾ ಇದ್ದಂತೆ ಕೈಲಾಸಂ ಹೀಗಿತ್ತು ಅವರ ಪಂಚ ಕೈಲಾಸಂ ವಾಪಸ್ ಭಾರತಕ್ಕೆ ಬಂದರು ಮಹಾರಾಜರ ಸಹಾಯದಿಂದ ಒಂದು ಸರ್ಕಾರಿ ನೌಕರಿಯು ಸಿಕ್ಕಿತು ಆದರೆ ಕೈಲಾಸಂರಿಗೆ ಅಂತ ಒಂದು ಕಡೆ ಇದ್ದುಕೊಂಡು ಸರ್ಕಾರಿ ನೌಕರಿ ಮಾಡುವ ಆಸಕ್ತಿ ಏನಿರಲಿಲ್ಲ ಆದರೆ ಮಾಡಲೇಬೇಕಾಯಿತು ಮಾಡ್ತಾ ಹೋದರು ಬೇರೆ ಬೇರೆ ಊರುಗಳಲ್ಲಿ ಸುತ್ತಬೇಕಾಯಿತು ಆದರೆ ಅವರ ಕಲೀಗ್ಸ್ ಏನಿದ್ದರು ಅವರ ಜೊತೆಯಲ್ಲಿದ್ದವರು ಕೈಲಾಸಂ ಮಹಾರಾಜರ ಇನ್ಫ್ಲುಯೆನ್ಸ್ನಿಂದ ಹೇಳಿ ಕೆಲಸ ಸೇರಿದವರು ಅನ್ನುವ ಮಾತು ಇದ್ದೇ ಇತ್ತು ಅವ್ರ ಬಗ್ಗೆ ಒಂದಷ್ಟು ಟೀಕೆಗಳು ಎಲ್ಲ ನಡೀತಾ ಇತ್ತು ಇದು ಕೈಲಾಸಂರಿಗೆ ಸಹಜವಾಗಿ ಗೊತ್ತಿತ್ತು ಅವರ ಮೇಲಿನವರಿಗೆ ಅವರ ಬಾಸ್ಗಳಿಗೆ ಕಿವಿ ಚುಚ್ಚುವ ಕೆಲಸವೂ ನಡೀತಾ ಇತ್ತು ಹಾಗೆ ಆಗಿನ ಘಟನೆಗಳಲ್ಲಿ ಒಂದು ಘಟನೆ ಅಂತಂದರೆ ಸ್ಮಿತ್ ಅನ್ನುವ ಬ್ರಿಟಿಷ್ ಅಧಿಕಾರಿ ಇವನು ಕೈಲಾಸಂರಿಗೆ ಕರೆದಂತೆ ನಾನು ನಂದಿಲಿದ್ದೀನಿ ಬಾಲಿಗೆ ನನ್ನನ್ನು ಕಾಣುವ ಅಂತ ಕೈಲಾಸಂ ಹೇಳಿದ್ರಂತೆ ಕೈಲಾಸ ನಂದಿಗೆ ಬರೋದಿಲ್ಲ ನಂದಿನೇ ಕೈಲಾಸದ ಹತ್ರ ಬರಬೇಕು ಅಂತ ಹೇಳಿದ್ರಂತೆ ಇಷ್ಟು ಹೇಳಿದ ಮೇಲೆ ಅವರ ಕೆಲಸದ ಗತಿ ಏನಾಗಿರ್ಬೋದು ಅಂತ ನೀವು ಊಹಿಸಬಹುದು ಕೆಲವೇ ವರ್ಷಗಳಲ್ಲಿ ಅಂದರೆ ಮಹಾರಾಜರಿಂದ ಕೆಲಸ ಪಡೆದ ಕೆಲವೇ ವರ್ಷಗಳಲ್ಲಿ ಅವರು ಕೆಲಸವನ್ನು ಕಳ್ಕೊಂಡ್ರು ನಾಟಕಗಳನ್ನು ಬರೆಯುವ ಖಯಾಲಿಗೆ ಅವರು ಇಳಿದರು ಸಹಜವಾಗಿ ತಂದೆಗೆ ಅದು ಇಷ್ಟ ಆಗಲಿಲ್ಲ
ಒಂದು ಉತ್ತಮವಾದ ಕೆಲಸ ಸಿಕ್ಕಿತ್ತು, ಒಳ್ಳೆ ಓದು ಆಗಿತ್ತು, ಇಷ್ಟೆಲ್ಲ ಆದ್ರೂ ಅವೆಲ್ಲ ಬಿಟ್ಟು ಇವರು ನಾಟಕದ ಕಡೆ ಹೋಗಿದ್ದಾರೆ ಅಂತ ಹೇಳಿ ಕೈಲಾಸಂ ಅವರ ತಂದೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಕೈಲಾಸಂ ಅವರು ಲಂಡನ್ನಲ್ಲಿದ್ದಾಗ ಅವರಿಗೆ ಧೂಮಪಾನ ಹಾಗೂ ಮದ್ಯ ಸೇವನೆಯ ಚಟಕ್ಕೆ ಅವರು ಬಿದ್ದುಬಿಟ್ಟಿದ್ರು. ಭಾರತಕ್ಕೆ ಬಂದರು, ಅದು ಇಲ್ಲಿಯೂ ಮುಂದುವರಿತಾ ಹೋಯಿತು. ಅವರ ಮನೆಯವ್ರಿಗೂ ಅದು ಇಷ್ಟ ಆಗಲಿಲ್ಲ, ಸಹಜವಾಗಿ ಇಷ್ಟವಾಗಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಒಂದು ಟಿಪಿಕಲ್ ಬ್ರಾಹ್ಮಿನಿಕಲ್ ಮನೆ, ಮನೆಯಲ್ಲಿ ಅದು ಇಷ್ಟ ಆಗಲಿಲ್ಲ. ಅವ್ರ ತಂದೆ ಇದ್ದ ಮನೆ ಹೆಸರು ಕೈ ವೈಟ್ ಹೌಸ್ ಅಂತ ಹೇಳಿ, ಬೆಂಗಳೂರಿನಲ್ಲಿದ್ದ ಮನೆ ಹೆಸರು ವೈಟ್ ಹೌಸ್ ಅಂತ. ಮನೆಯಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ ಅಂತ ಹೇಳಿ ಅವ್ರನ್ನ ನೋಡಿದವರು ಹೇಳ್ತಾರೆ. ಹಾಗೆ ಯಾರೋ ಕೇಳಿದ್ರಂತೆ ಅವ್ರನ್ನ, ಹೌ ಆರ್ ಯು ಅಟ್ ದಿ ವೈಟ್ ಹೌಸ್ ಅಂತ. ಕೈಲಾಸಂ ಹೇಳ್ತಾ ಇದ್ರಂತೆ, ಐ ಆಮ್ ನಾಟ್ ಇನ್ ದಿ ವೈಟ್ ಹೌಸ್, ಐ ಸ್ಟೇ ಇನ್ ಇಟ್ಸ್ ಔಟ್ ಹೌಸ್ ಅಂತ. ಈಗ ಒಬ್ಬರು ಕೆಮಿಸ್ಟ್ರಿ ಮೇಸ್ಟ್ರು ಅವ್ರಿಗೆ ಉತ್ತರ ಕೊಟ್ಟಿದ್ರಂತೆ, ಟು ಎಕ್ಸ್ಪ್ಲೈನ್ ಯು ಮೈ ಕಂಡೀಷನ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್, ಐ ಆಮ್ ನಾಟ್ ಇವನ್ ಅನ್ ಎಲಿಮೆಂಟು ಇನ್ ದಟ್ ಕಾಂಪೌಂಡು ಅಂತ ಹೇಳ್ತಾ ಇದ್ರಂತೆ ಕೈಲಾಸಂ. ಹೋಮ್ ಸ್ವೀಟ್ ಹೋಮ್, ದೇರ್ ಇಸ್ ನಥಿಂಗ್ ಲೈಕ್ ಹೋಮ್. ಇದು ಇಂಗ್ಲೀಷ್ನಲ್ಲಿದ್ದ ಒಂದು ಎರಡು ಸಾಲುಗಳು. ಇದಕ್ಕೆ ಕೈಲಾಸಂ ಎರಡೇ ಎರಡು ಪದ ಸೇರಿಸಿದರು, ಹೋಮ್ ಸ್ವೀಟ್ ಹೋಮ್, ದೇರ್ ಇಸ್ ನಥಿಂಗ್ ಲೈಕ್ ಹೋಮ್ ಫಾರ್ ಕೈಲಾಸಂ ಅಂತ ಹೇಳಿ ಕೈಲಾಸಂ ಹೇಳ್ಕೊಂಡಿದ್ರು. ಅಂದರೆ ಅವರಿಗೆ ಮನೆಯಲ್ಲಿ ಅಷ್ಟು ನಿಕೃಷ್ಟವಾಗಿ ಕಾಣ್ತಾ ಇದ್ರು ಅಂತ ಹೇಳಿ ಅವರು ತಮ್ಮ ಸ್ನೇಹಿತರಲ್ಲಿ ಹೇಳ್ಕೊತಾ ಇದ್ರು. ಇಷ್ಟೆಲ್ಲ ಆದಮೇಲೆ ಮನೆಯಲ್ಲಿ ಹೆಚ್ಚು ದಿನ ಇರಲಿಲ್ಲ, ಅಥವಾ ಇವರು ಹೊರಗಡೆ ಬಂದರು ಅಥವಾ ಅವರ ಮನೆಯವರು ಇವ್ರನ್ನ ಹೊರಗಡೆ ಹಾಕಿದ್ರು, ಒಟ್ಟಿನಲ್ಲಿ ಏನೋ ಒಂದು ಆಯಿತು. ಇವರು ಹೊರಗಡೆ ಬಂದು ಒಂದು ಕೊಂಪೆಯಲ್ಲಿ ಇದ್ದರು. ಆ ರೂಮಿಗೆ ಅವರು ಹೆಸರಿಟ್ಟಿದ್ದು ನೂಕ್ ಅಂತ. ಇಂಗ್ಲೀಷ್ನಲ್ಲಿ ನೂಕ್ ಅಂತಂದರೆ ಮೂಲೆ ಅಂತ, ಕನ್ನಡದಲ್ಲಿ ನೂಕ್ ನೂಕಲ್ಪಟ್ಟವನು, ಈ ಅರ್ಥದಲ್ಲೂ ಅದನ್ನು ತಗೊಳ್ಬಹುದಾಗಿತ್ತು. ಇಂದು ಫೇಸ್ಬುಕ್, ಟ್ವಿಟರ್ ಇದರಲ್ಲಿ ಪೋಸ್ಟ್ಗಳು ಬರೆಯೋರು ಸಾಕಷ್ಟು ಜನ ಇದ್ದಾರೆ. ಇದರಲ್ಲಿ ಪನ್ ಹಾಗೂ ಪಂಚ್ ಇವೆರಡನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಪೋಸ್ಟ್ಗಳು ಬರುತ್ತೆ, ಅದಕ್ಕೆ ಒಂದಷ್ಟು ಲೈಕ್ಸು ಕಾಮೆಂಟ್ಸ್ ಎಲ್ಲ ಬರುತ್ತೆ. ಈ ಥರದ ಶೈಲಿಯನ್ನು ತಮ್ಮ ನಾಟಕದಲ್ಲಿ ಕಥೆಗಳಲ್ಲಿ ಬರೆದವರು ಕೈಲಾಸಂರು. ಇದಕ್ಕೆ ಕಾರಣವೂ ಒಂದಿದೆ, ಏನು ಅಂದರೆ ಅವರ ಭಾಷೆ ಕನ್ನಡ, ತಮಿಳು, ತೆಲುಗು, ಸಂಸ್ಕೃತ, ಉರ್ದು, ಹಿಂದಿ, ಇಂಗ್ಲೀಷ್ ಎಲ್ಲವನ್ನೂ ಸೇರಿಸಿ ಅದರ ಮಿಶ್ರಿತ ಭಾಷೆಯನ್ನು ಅದರದೇ ಒಂದು ಹೊಸ ಭಾಷೆಯಾಗಿ ಹೊರಹೊಮ್ಮತಾ ಇತ್ತು. ಆ ಥರದ ಭಾಷೆಯನ್ನು ಬಳಸಿಕೊಂಡು ಅವರು ಪುಸ್ತಕಗಳನ್ನು ನಾಟಕಗಳನ್ನೆಲ್ಲ ಬರೆದಿದ್ದರು. ಅವುಗಳ ಸಾಲದಲ್ಲಿ ಬರುವಂಥ ಒಂದು ಪುಸ್ತಕ ಅಥವಾ ಒಂದು ನಾಟಕದ ಒಂದು ಕಥೆಯ ಪುಸ್ತಕ ಅಂತಂದರೆ ಕೈಲಾಸಂ ಕಥೆಗಳು ತಾವರೆಕೆರೆ ಅಂತ ಹೇಳಿ. ಇದರಲ್ಲಿ ಐದು ಪಾತ್ರಗಳು ಐದು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಓದೋದು ತುಂಬ ಕಷ್ಟಕರ ಅಂತ ಅನಿಸುತ್ತೆ, ಆದರೆ ಒಳ್ಳೆಯ ಮಜವನ್ನು ಈ ಪುಸ್ತಕ ನೀಡುತ್ತೆ ನಿಮಗೆ. ಇನ್ನು ಕೈಲಾಸಂರ ನಾಟಕಗಳು ಪೋಲಿ ಕಿಟ್ಟಿ, ಸತ್ತವನ ಸಂತಾಪ, ಟೊಳ್ಳು ಗಟ್ಟಿ, ಹೋಮ್ ರೂಲು, ಅಮ್ಮವ್ರ ಗಂಡ, ಬಂಡವಾಳ ಇಲ್ಲದ ಬಡಾಯಿ, ತಾಳಿ ಕಟ್ಟೋ ಕೂಲಿನೆ, ಮೂರು ನಾಟಕಗಳು, ಹುತ್ತದಲ್ಲಿ ಹುತ್ತ, ನಮ್ಮ ಬ್ರಾಹ್ಮಣಕ್ಕೆ, ಬಹಿಷ್ಕಾರ, ಅವರ ಎಷ್ಟೋ ನಾಟಕಗಳು ಇವತ್ತು ಕೈಗೆ ಸಿಗೋದಿಲ್ಲ. ಈ ನಾಟಕಗಳು ಬಂದಿದ್ದು ಹೇಗೆ ಅಂತ ನೋಡಿದ್ರೆ, ಆಗಿನ ಕಾಲದಲ್ಲಿ ಇದ್ದ ಸ್ಟೀರಿಯೋಟೈಪ್ ಸಂಗೀತ ಹಾಗೂ ಪೌರಾಣಿಕ ನಾಟಕಗಳ ಮಧ್ಯದಲ್ಲಿ ಕೈಲಾಸಂರ ಸಾಮಾಜಿಕ ನಾಟಕಗಳು ಹೊರಗಡೆ ಬಂದವು ಹಾಗೂ ಜನಗಳಿಗೆ ಅದು ಇಷ್ಟ ಆಗೋಕ್ಕೆ ಶುರುವಾಯಿತು. ಜನಗಳು ಮೊದಲಿಗೆಲ್ಲ ಮೋದಲಿಸ್ತಾ ಇದ್ರು, ಈ ಭಾಷೆ ಸರಿ ಇಲ್ಲ ಅಂತ ಮೋದಲಿಸ್ತಾ ಇದ್ರು, ಜನಗಳು ಅದನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು. ಕೈಲಾಸಂರ ನಾಟಕದ ರಂಗಸಜ್ಜಿಕೆಯು ಅದೇ ಥರವೇ ಇತ್ತು. ರಂಗಸಜ್ಜಿಕೆ ಹೆಚ್ಚಾಗಿ ಒಂದು ಬಡ ಮನೆಯನ್ನು ತೋರಿಸುವ ಹಾಗೋ ಅಥವಾ ಯಾವುದೋ ಒಂದು ಲಾಯರ್ ಆಫೀಸ್ ತೋರಿಸುವ ಹಾಗೋ ಇರ್ತಾ ಇತ್ತು. ಅದಕ್ಕೆ ಹೆಚ್ಚು ಖರ್ಚು ಆಗ್ತಾ ಇರಲಿಲ್ಲ. ಈ ಥರದ ನಾಟಕಗಳನ್ನು ಕೈಲಾಸವರು ಬರೆದರು. ಕೈಲಾಸಂ ನಾಟಕ ಕಥೆಗಳನ್ನು ಬರೆಯೋದಲ್ದೇ ಇಂಗ್ಲೀಷ್ ಹಾಡುಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಇಂಗ್ಲೀಷ್ ಹಾಡಿದೆ, ಕಾನ್ಸ್ಟ್ಯಾಂಟಿನೋಪಲ್ CONSTANTINOPLE ಅಂತ. ಅದನ್ನು ಕೈಲಾಸಂರು ತಂದಿದ್ದು. ನಾನು ಕೋಳಿಕೆ ರಂಗ ಕೋನುಳೀನು ಕೇನು ರಾನು ಸೊನ್ನೆಗ ಕಕೋತ್ವಳಿ ಕಕೇತ್ವರ ಮತ್ ಸೊನ್ನೆಯೂನು ಗ ಇದನ್ನ ಹಾಡಕ್ಕೆ ಬರ್ತೆ ಬಾಯ್ ಬಿಡೋನು ಪೆಪ್ಪು ನನ್ ಮಗ ಅಂತ. ಇಟ್ಸ್ ಅ ಲಾಂಗ್ ವೇ ಟು ತಿಪ್ಪರೇರಿ
ಅನ್ನುವ ಹಾಡಿಗೆ ಕೈಲಾಸ ಬರೆದಿದ್ದು, ನಮ್ಮ ತಿಪ್ಪಾರಳ್ಳಿ ಬಲು ದೂರ ನಡಿಯ ಬಲು ದೂರ ಅಂತ. ದೇ ವೆಂಟ್ ಟು ಸೀ ಇನ್ ಅ ಸೀವ್ ಅಂತ ಹೇಳಿ ಆಂಗ್ಲದ ಒಂದು ಶಿಶುಗೀತೆ ಇದೆ. ಅದನ್ನು ಕೈಲಾಸ ಬರೆದಿದ್ದು, ಕಾಶಿ ಗೋದ ನಂಬಾವ ಕಬ್ಬಣ ದೋಣಿಲಿ ರಾಶಿ ರಾಶಿ ಗಂಗೆ ತರ ಸೊಳ್ಳೆ ಪರದೆಯಲ್ಲಿ ಅಂತ. ಕೈಲಾಸಮ್ರ ನಾಟಕದ ಮಧ್ಯದಲ್ಲಿಂದ ಪಂಚ್ ಲೈನ್ಸ್ನ ಹೇಳಿದ್ನಲ್ಲ, ಅದಲ್ಲ ಅವ್ರು ಬರೆಯೋರು. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂಬೋ ಸತ್ಯ ನಿನಗೊತ್ತು ನನಗೊತ್ತು, ಆದರೆ ನಿಮ್ಮ ಮನೆ ನಾಯಿ ಗೊತ್ತಿರಬೇಕಲ್ಲ ಅಂತ. ಎಂಜಲ್ ತಿಂದ್ರೂ ಎನಾಮಲ್ ತಟ್ಟೆಯಲ್ಲಿ ತಿನ್ನಬೇಕು ಅಂತ. ಈ ಥರದ ಪನ್ಗಳು ಕೈಲಾಸಮ್ರು ಮಾಡ್ತಾಯಿದ್ರು. ಇವತ್ತು ಸ್ಟ್ಯಾಂಡಪ್ ಕಾಮಿಡಿ ಇದು ಹೆಚ್ಚು ಪ್ರಸಿದ್ಧಿಯಾಗಿದೆ. ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ನಿಂತು ಮಾತಾಡುವುದು, ಒಂದಷ್ಟು ಜೋಕ್ ಕ್ರ್ಯಾಕ್ ಮಾಡೋದು. ಆದರೆ ಬೇಸರದ ಸಂಗತಿ ಅಂತಂದರೆ ಅದರಲ್ಲಿ ಕುಚೋದ್ಯ ಹಾಗೂ ಒಬ್ಬನ ಅವಹೇಳನಾಕಾರಿಯಾಗಿ ಮಾತಾಡೋದು, ಬೈಗುಳುಗಳನ್ನು ಬಳಸೋದು, ಇದನ್ನೆಲ್ಲ ಹೇಳಿ ಚಪ್ಪಾಳೆಯನ್ನು ಗಿಟ್ಟಿಸ್ಕೊಳ್ಳುವ ಪ್ರಯತ್ನ ನಡೀತಾ ಇದೆ. 1945 ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಮದ್ರಾಸಿನಲ್ಲಿ ಕೈಲಾಸಮ್ರ ಭಾಷಣ ಈ ಸ್ಟ್ಯಾಂಡಪ್ ಕಾಮಿಡಿಗೆ ಒಂದು ದಿಕ್ಸೂಚಿಯಾಗಿ ಕಾಣುತ್ತೆ. ಅಂದರೆ ಅವರ ಶೈಲಿಯನ್ನು ಬದಲಿಸುವ ಹಾಗೆ ಒಂದು ದಿಕ್ಸೂಚಿಯಾಗಿ ಕಾಣುತ್ತೆ. ಹಾಸ್ಯವು ಮಿಂಚಿನಂತೆ, ಅದನ್ನು ಬೆಳಕಾಗಿ ಉರಿಸಲಾಗದು, ಆದರೆ ಅಂಧಕಾರ ಮಗ್ನರಿಗೆ ಕ್ಷಣ ಮಾತ್ರ ಪರಿಸ್ಥಿತಿಯನ್ನು ತೋರುವುದು, ಇದೇ ಹಾಸ್ಯ. ಹಾಸ್ಯ ನಿರ್ಮಲವಾಗದಿದ್ದರೆ ಹಾಸ್ಯ ಅಪಹಾಸ್ಯವಾಗಿ ವಿಘಾತವಾಗಿ ಪರಿಣಮಿಸುತ್ತದೆ. ಹಾಸ್ಯವು ವಿಕಟತನವಲ್ಲ, ಕೇವಲ ಕುಚೋದ್ಯಕ್ಕಾಗಿ ಪರಿಣಾಮದ ಕಡೆಗೆ ಲಕ್ಷ್ಯ ಕೊಡದೆ ಮಾಡಿದ ಹಾಸ್ಯ ಬಹುವೇಳೆ ಅನರ್ಥಕಾರಿ. ಆದ್ದರಿಂದಲೇ ದ ಬಾರ್ಕ್ ಆಫ್ ಹ್ಯೂಮರ್ ಆಫನ್ ವಿಯರ್ಸ್ ಫ್ರಮ್ ಶೋಲ್ಸ್ ಆಫ್ ಸ್ಮೈಲ್ಸ್ ಟು ಸೀಸ್ ಆಫ್ ಟಿಯರ್ಸ್ ಅಂತ ಹೇಳಿ ಕೈಲಾಸಂ ಆವತ್ತಿನ ದಿನ ಮಾತಾಡಿದರು. ಕೈಲಾಸಂರ ಸ್ನೇಹಿತರು ಅವ್ರ ಬಗ್ಗೆ ಮಾತಾಡೋದು ಬಹಳ ಅಪರೂಪ ಅಂತ ಅನ್ಸತ್ತೆ. ಇಷ್ಟು ಜನ ಸ್ನೇಹಿತರು ಅವ್ರ ಜೊತೆ ಒಡನಾಡಿದವರಿದ್ದಾರೆ. ಡಿ ವಿ ಜಿ ಅವರು, ತಿರುವಲೈ ತಾತಾಚಾರ್ಯರು, ಪಂಡಿತ್ ತಾರಾನಾಥರು, ಬಿ ಎಂ ಶ್ರೀಕಂಠಯ್ಯನವರು, ತೀನಂ ಶ್ರೀಕಂಠಯ್ಯನವರು, ನಾಟಕ ಶಿರೋಮಣಿ ರಾಘವಾಚಾರ್ಯರು, ಕೆ ವಿ ಅಯ್ಯರ್, ಹೀಗೆ ಅಂಥ ಘಟಾನುಘಟಿಗಳೆಲ್ಲ ಇವ್ರ ಜೊತೆ ಒಡನಾಡಿದವರಿದ್ದಾರೆ. ಹಾಗೂ ಇವರ ನಾಟಕಗಳನ್ನು ಮೆಚ್ಚಿಕೊಂಡವರು, ಇವರು ಕೇವಲ ಅವ್ರ ಜೊತೆ ಒಡನಾಡಿದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಥವಾ ಸಮಕಾಲೀನರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇವರು ಬರೆದ ಶೈಲಿಯನ್ನು ಒಪ್ಪಿಕೊಂಡು ಈ ಥರವೇ ಬರೀಬಹುದು, ಈ ಥರವೂ ಬರೀಬಹುದು ಅಂತ ಹೇಳಿದವರು ಇವರೆಲ್ಲ. ಇಷ್ಟಲ್ಲದೇ ಡಾಕ್ಟರ್ ಎಂ ಶಿವರಾಮ್ ರಾಶಿ ಅಂತ ಹೇಳಿ ಪ್ರಖ್ಯಾತಿ, ಎಂ ಶಿವರಾಮ್, ಜಿ ಪಿ ರಾಜರತ್ನಂ ಮುಂತಾದವರು ಇವರು ಬರೆದ ಶೈಲಿಯನ್ನು ತಮ್ಮ ನಾಟಕಗಳಲ್ಲಿ ತಮ್ಮ ಬರಹಗಳಲ್ಲಿ ಬರಿತಾ ಹೋದರು. ಸೊ ಕೈಲಾಸಂ ಕೇವಲ ತಮ್ಮ ಒಂದಷ್ಟು ಕಥೆಗಳು ನಾಟಕಗಳನ್ನು ಸೃಷ್ಟಿ ಮಾಡಿದ ಅಷ್ಟೇ ಅಲ್ಲದೆ ಅವರ ತರಹವೇ ಯೋಚಿಸುವಂಥ ಜನಗಳನ್ನು ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಕೈಲಾಸಂನ ಕೊನೆ ದಿನಗಳು ಬಹಳ ಶೋಚನೀಯವಾಗಿತ್ತು. ನಾನಾಗಲೇ ಹೇಳಿದ ಹಾಗೆ ಅವರು ಶ್ರೀಮಂತ ಕುಟುಂಬದಿಂದ ಬಂದರೂ ಕಡೆಯ ದಿನಗಳಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಲ್ಲ. 8 ಫೆಬ್ರವರಿ 1946 ಅವರು ತೀರಿ ಹೋಗೋಕ್ಕೂ ಒಂದು ಕೆಲ ತಿಂಗಳುಗಳ ಮುಂಚೆ ಅವರು ಬರೆದಿದ್ದಾರೆ, ಯಾತನೆಯಲ್ಲಿ ಹಾಗೂ ದುಃಖದಲ್ಲಿ ನಾನು ಕಲಿತ ಪಾಠವನ್ನು ನನ್ನ ನಾಟಕಗಳಲ್ಲಿ ಅಬ್ಬರದ ನಗು ಮತ್ತು ಅಪಹಾಸ್ಯಗಳ ಮೂಲಕ ಪ್ರಕಟಿಸಿದ್ದೇನೆ ಅಂತ. ಇದನ್ನು ಕೇಳಿದ್ರೇ ನಮ್ಗೆ ಗೊತ್ತಾಗತ್ತೆ ಅವರು ಎಷ್ಟು ಅನುಭವಿಸ್ಬಿಟ್ಟಿದ್ರು ತಮ್ಮ ಜೀವನದಲ್ಲಿ ಅಂತ. ತಮ್ಮ ಮನೆಯವರು ಅಂದರೆ ತಮ್ಮ ಹೆಂಡತಿ ತಮ್ಮ ಜೊತೆ ಇರಲಿಲ್ಲ, ತಮ್ಮ ತಂದೆ ಅವ್ರನ್ನ ಇಷ್ಟಪಡಲಿಲ್ಲ. ಹಾಗಂತ ಹೇಳಿ ಕೈಲಾಸಂ ಯಾರನ್ನೂ ದೂರ ಇಟ್ಟಿಲ್ಲ, ಆದರೆ ಪರಿಸ್ಥಿತಿ ಹಾಗೆ ಇತ್ತು. ಇನ್ನು ತಮ್ಮ ತಂದೆ ಕಾಲವಾದ ನಂತರ ಕೈಲಾಸಂರಿಗೆ 1 ಆಸ್ತಿಯು ಅವರ ಪಾಲಿಗೆ ಬರಲಿಲ್ಲ. ಕಡೆ ಪಕ್ಷ ಅವರ ತಂದೆಯ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅವರು ಎಷ್ಟೋ ಸಾಲಗಳನ್ನು ಮಾಡಬೇಕಾಗಿ ಬಂತು. ಈ ಥರದ ಕೈಲಾಸನ ನಾವು ಇವತ್ತು ನೆನೆಸ್ಕೊಳ್ಬೇಕು. ಆ ನಾಟಕಗಳನ್ನು ಹೆಚ್ಚೆಚ್ಚು ಆ ನಾಟಕಗಳನ್ನು ಜನರು ಆಡೋ ಹಾಗೆ ಮಾಡಬೇಕು, ನಾವು ನಾಟಕಗಳನ್ನು ಓದಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತ ಇದ್ದೀನಿ. ಇಷ್ಟು ಹೇಳಿದ ಮೇಲೆ ಕೈಲಾಸಮ್ರ ನಾಟಕಗಳ ಕೆಲ ಪ್ರಸಂಗಗಳನ್ನು ಹೇಳದೆ ಇದ್ದರೆ ಚೆನ್ನಾಗಿರೋದಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಒಂದೆರಡು ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಈ ನಾಟಕ ಹೋಮ್ ರೂಲ್, ಕೈಲಾಸಂ ಬರೀತಾರೆ ಹೋಮ್ ರೂಲು ಅಥವಾ ಹೊರಗಿನ ಹುಲಿ ಮನೆಯಲ್ಲಿ ಇಲಿ, ಮಂಕ್ ಮುಚ್ಚೋ
ಮಂಕುಂಚ ಹೆಣ್ಣು ಮನೆತನಕ್ಕೆ ಮಣ್ಣು ಅಥವಾ ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡೋಳು. ಈ ನಾಟಕದಲ್ಲಿ ರಾಮಣ್ಣ ಎನ್ನುವ ಲಾಯರ್, ಬೋರಾ ಎಂಬ ಅವರ ಮನೆಯ ಆಳು, ರಾಮಣ್ಣನ ಹೆಂಡತಿ ವೆಂಕಮ್ಮ, ರಾಮಣ್ಣನ ತಾಯಿ ಸುಬ್ಬಮ್ಮ, ಇವರುಗಳ ಮಧ್ಯದಲ್ಲಿ ನಡೆಯುವ ಸಂಭಾಷಣೆ. ರಾಮಣ್ಣ ಕೇಳ್ತಾನೆ, ತರಕಾರಿ ಎಲ್ಲಿಡೆವು ಅಂತ ಹೇಳಿದ್ದೋ ನಿನಗೆ? ತರಕಾರಿ ಹಿಂದಿನ ಕೋಣೆ ಒಳಗಡೆ ಇಡಬೇಕು ಅಂತ ಬುದ್ಧಿ, ಮತ್ತ್ಯಾಕೋ ಇಲ್ಲಿದೆ? ಯಜಮಾನರು ಇಡಬೈದು ಅಂತ ಅಂದರು ಬುದ್ಧಿ. ಇಡಬಾರದು ಅಂತ ಹೇಳಿದ್ದೆ ನಾನು, ಇಡಬೈದು ಅಂತ ಇನ್ಯಾರೋ ಹೇಳಿದ್ರು ನಿನಗೆ? ಈ ಮನೆಗೆ ಎಷ್ಟು ಜನ ನಾವು ಯಜಮಾನರು? ಒಬ್ಬರೇ ಬುದ್ಧಿ, ಒಬ್ಬರೇ. ಅಮ್ಮವ್ರು ಹೇಳವರೇ ಅದು ತಾವೇ ಅಂತ. ಹಾಗಾದರೆ ಒಪ್ಕೊಂಡ್ರು ಅಂತಾಯ್ತು, ನಾನು ಯಜಮಾನರು ಅಂತ. ಅಲ್ಲ ಬುದ್ಧಿ, ತಾವೇ ತಾವೇ ಅಂತ. ಐ ಸಿ, ದೇರ್ ಇಸ್ ಓನ್ಲಿ ಒನ್ ಮಾಸ್ಟರ್ ಇನ್ ದಿಸ್ ಹೌಸ್ ಆ್ಯಂಡ್ ದಟ್ ಇಸ್ ದಿ ಮಿಸ್ಟ್ರೆಸ್. ಹೀಗೆ ಹೇಳ್ತಾ ರಾಮಣ್ಣ ತನ್ನ ಸೀಟ್ನಲ್ಲಿ ಕುಸಿತ. ಹೀಗೆ ಜವಾನರ ಎದುರಿಗೆಲ್ಲ ಹೀಯಾಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳಲ್ಲ, ವಾಟ್ ಅಬೌಟ್ ಮೈ ಪೊಸಿಷನ್? ಇಷ್ಟಕ್ಕೂ ಮ್ಯಾರೇಜ್ನಲ್ಲಿ ಕಣ್ಬಿಡೋಕೆ ಅರಿಯದ ಕೂಸಾಗಿದ್ದು ಆಫುಲಿ ಸಿಂಪಲ್ ಆಗಿದ್ದವಳು, ಈಗ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫುಲ್. ಇಷ್ಟ ಆದಮೇಲೆ ರಾಮಣ್ಣಂಗೆ ತನ್ನ ಪತ್ನಿಗೆ ಜಗಳವಾಗೋದಿಲ್ಲ, ಸಹಜವಾಗಿ ಪತ್ನಿಯ ಗೆದ್ದಿರ್ತಾಳೆ ವಾದ ವಿವಾದದಲ್ಲಿ. ಜಗಳ ಆಗಿರೋದು ಅತ್ತೆಗೆ ಹಾಗೂ ಸೊಸೆಗೆ, ಸುಬ್ಬಮ್ಮನಿಗೆ ಹಾಗೂ ವೆಂಕಮ್ಮನಿಗೆ. ಈ ನಾಟಕದ ಕಡೆಯಲ್ಲಿ ಈ ಘಟನೆ ನಡೆಯುತ್ತೆ. ಯಾರೊಬ್ಬರು ಬಂದು ಬಾಗಿಲು ತಟ್ತಾ ಇದ್ದಾರೆ. ರಾಮಣ್ಣವರೇ ಇದ್ದೀರೇನೋ? ಯಜಮಾನರು? ಯಜಮಾನರೇ, ರಾಮಣ್ಣವರೇ ಇದ್ದೀರೇನೋ? ಅದಕ್ಕೆ ಸುಬ್ಬಮ್ಮ ಹೇಳ್ತಾಳೆ, ಅಂದರೆ ರಾಮಣ್ಣನ ತಾಯಿ, ಅವಳು ಹೇಳ್ತಾಳೆ, ಯಾರೋ ಕಾಣೆ ಬಡ್ಕೋತಿದ್ದಾನೆ ಬಾಕ್ಲಲ್ಲಿ, ಯಜಮಾನರು ರಾಮಣ್ಣವರು, ರಾಮಣ್ಣವರು ಯಜಮಾನರು ಅಂತ. ಯಾರೋ ಕಾಣೆ ಯಜಮಾನರು, ಈ ಮನೆ ಗುಟ್ಟು ಅವನಿಗೆ ಗೊತ್ತಿಲ್ಲ ಪಾಪ, ಆ ಯಜಮಾನಿಕೆ ಈ ರಾಮಣ್ಣಂದು ಅಂತ ತಿಳ್ಕೊಂಡಿದ್ದಾನೆ ಮೂಢ. ಆಫೀಸ್ ರೂಮ್ಗೆ ಎಳ್ಕೊಂಡು ಹೋಗಿ ಕುರ್ಚಿ ಮೇಲೆ ಕೂಡಿಸಿ ಬೋಳಿಸಿದ್ದೀನಿ ಮೀಸೆಯನ್ನು ಅವಳ ತುಟಿಗೆ ತಗಲ್ಸಿ ತೋರಿಸು ಮನೆ ಯಜಮಾನರನ್ನ, ಮೂಢ. ಇದು ಹೋಮ್ ರೂಲ್ನ ಪ್ರಸಂಗ. ಇನ್ನು ಬಂಡವಾಳದ ಬಡಾಯಿ. ಹೆಸರೇ ಹೇಳುವ ಹಾಗೆ ಏನೂ ಇಲ್ಲದೇ ಇದ್ರೂ ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳುವಂಥ ಲಾಯರು. ಆ ಲಾಯರ್ ಹೆಸರು ಅಹೋಬ್ಲು ಅಂತ. ಅವ್ರ ಮನೇಲಿ ಬೋರಾ ಅನ್ನುವ ಕೆಲಸದವನು, ಅಹೋಬ್ಲುವಿನ ಹೆಂಡತಿ ಜೀವು ಹಾಗೂ ಬಾಳು ಅನ್ನೋನು ಅಹೋಬ್ಲುವಿನ ಅಸಿಸ್ಟೆಂಟ್ ಲಾಯರ್. ಬೋರಾ ಹೇಳ್ತಾನೆ, ನಮ್ಮ ಕುಲಾನೆಲ್ಲ ಈ ಕಸ ಗುಡಿಸೋ ಕಸದ್ನಲ್ಲೇ ಕಳೆದು ಹೋಯಿತು. ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಮನೆಯವರೆಲ್ಲ ಕಸ ಗುಡಿಸಿ 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 ಈಗ ನಮ್ಮ ಮಟ್ಟಿಲಿ ಹುಟ್ಟು ಐಕ್ಕಳೆಲ್ಲ ಸೊಂಟ ಮುರ್ಕೊಂಡೇ ಹುಡ್ತಾರೆ. ನನ್ನ ಮೊಮ್ಮಕ್ಕಳು ಪಾಡಂತೂ ಹೇಳೋಕ್ಕಾಗಕ್ಕಿಲ್ಲ. ದಿನಾ ಬೆಳಗ್ಗೆದ್ದು ಕಾಲುಗಳು ಕತ್ತರಿಸ್ಕೊಳ್ಳದೇ ಇದ್ದರೆ ಕಣ್ಣು ಚುಚ್ಕೋತಾರೆ ನಡೆಯೋವಾಗಲಿಲ್ಲ. ಆಗ ಜೀವು ಪ್ರವೇಶಿಸಿ, ಏನೋ ಇದು, ಮನೇನ ಗುಡಿಸ್ತಾ ಇದೆಯಾ ಇಲ್ಲ ಮನೇಲಿರೋ ಒಂದು ಹರಕಲು ಚಾಪೆನ ಮೇಯ್ತಾ ಇದೆಯಾ? ಮೇಕೆ ನೀನು ಗುಡಿಸಿದ ಲಕ್ಷಣ ಸಾಕು, ಪೊರ್ಕೆನಲ್ಲಿ ಇಟ್ಬಿಟ್ಟು ರಾಮ್ ಶೆಟ್ಟರ್ಗೆ ಅಂಗಡಿಗೆ ಹೋಗಿ ಸಕ್ಕರೆ ತಗೊಂಬ. ದುಡ್ರವ್ವ, ಛೀ, ದುಡ್ಡಿನ ಯೋಚನೆ ನಿನಗೆ ಹಾಕು. ಶೆಟ್ಟರೇನಾದರೂ ದುಡ್ಡಿನ ಮಾತು ಎತ್ತಿದ್ರೆ ಅವ್ರ ಕೇಸ್ ಹಿಯರಿಂಗ್ ನಾಳೆ ಇದೆ ಅಂತನು. ಸ್ವಲ್ಪ ಇರೋ. ಜೀವ ಯೋಚಿಸೋಕೆ ಶುರು ಮಾಡ್ತಾರೆ, ಇನ್ನೇನು ಬೇಕು ಮನೆಗೆ? ಸರಿ, ಜ್ಞಾಪಕ ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ನಂತರದಲ್ಲಿ ಅಹೋಬ್ಲು ಹಾಗೂ ಬಾಳುವಿನ ಸಂಭಾಷಣೆ. ಅಹೋಬ್ಲು ಕೇಳ್ತಾನೆ, ಎಕ್ಲಿಪ್ಸ್ ಅಂದ್ರೆ ಏನು ನಿಂಗೇನಾದರೂ ಗೊತ್ತೇ? ಗೊತ್ತು ಸರ್. ಗೊತ್ತು ಅಂದ್ರೇನು? ನಾನು ಜಿಯೋಗ್ರಫಿ ಓದ್ತಿದ್ದಾಗ ನಮ್ಮ ಮೇಸ್ಟ್ರು, ಲೆಟ್ ಮೀ ಸಿ, ಎಕ್ಲಿಪ್ಸ್ ಆಫ್ ದಿ ಮೂನ್ ಅಂದ್ರೇನು? ಶ್ಯಾಡೋ ಆಫ್ ದಿ ಅರ್ತ್ ಆನ್ ಮೂನು. ಗುಡ್. ಎಕ್ಲಿಪ್ಸ್ ಆಫ್ ದಿ ಸನ್ ಅಂದ್ರೇನು? ಶ್ಯಾಡೋ ಆಫ್ ದಿ ಮೂನು ಆನ್ ದಿ ಸನ್ನು. ಗುಡ್, ವೆರಿ ಗುಡ್. ಇದು ಹೇಳಿ ನೋಡೋಣ, ಎಕ್ಲಿಪ್ಸ್ ಆಫ್ ದಿ ಅರ್ತ್ ಅಂದ್ರೇನು? ಎಕ್ಲಿಪ್ಸ್ ಆಫ್ ದಿ ಅರ್ತ್ ಎಲ್ಲಾದರೂ ಉಂಟೆ ಸರ್, ಉಂಟು ಬಾಳು ಉಂಟು. ಶ್ಯಾಡೋ ಆಫ್ ದಿ ಸನ್ನು, ಸನ್ನಿಗೆ ಶ್ಯಾಡೋ ಉಂಟೆ ಸರ್? ಉಂಟು ಬಾಳು ಉಂಟು,
ಶ್ಯಾಡೋ ಆಫ್ ಮೈಸ್ ಅನ್ನು ಆನ್ ದಿಸ್ ಅರ್ತ್ ಅವರ ಮಗ ಕಪ್ಪಗಿದ್ದಾನೆ ಅನ್ನೋದನ್ನು ಇಷ್ಟು ಈ ಮಾರ್ಮಿಕ ಶೈಲಿಯಲ್ಲಿ ಅವರು ಹೇಳಿದರು. ಕಡೆಗೆ ಅಹೋಬ್ಲು ಹೇಳ್ತಾನೆ, ಇದೇನೇ ಇದು ಮಾಧ್ವರ ಮಗುಗೆ ಗಂಧದ ಬೊಟ್ಟಿಟ್ಟಿದೆಯಾ ಹಣೆಗೆ? ಗಂಧ ಅಲ್ಲ ಅಂದರೆ ಅದು ಸಾಧು. ಅಯ್ಯೋ ಹೌದೇ, ಮತ್ತ್ಯಾಕೆ ಗಂಧದಾಗ ಕಾಣ್ತು? ಎಸ್ ಎಸ್, ಇವನ ಮೂತಿ ಕಲರ್ಗೆ ಸಾಧು ಗಂಧದಾಗೆ ಕಾಣುತ್ತೆ. ಕ್ವೆಶ್ಚನ್ ಆಫ್ ಕಂಪ್ಯಾರಿಟಿವ್ ಕಲರಾಲಜಿ. ಹೌದು, ಮುದ್ದುಮಣಿ ಫೋಟೋ ಯಾವಾಗ ತೆಗೆಸೋದು? ಬಿ ಸೆನ್ಸಿಬಲ್ ಜೀವು, ಇದೇನು ಹುಚ್ಚು? ಇವನಿಗೆ ಫೋಟೋ ತೆಗೆದು ಗೋಡೆಗೆ ತಗಲಾಕಿದ್ರೆ ತಸ್ಬೀರ್ನ ಕತ್ಲೆ ಕೋಣೆ ಕಿಟಕಿ ಇಟ್ಟಿದ್ದಾರೆ ಅನ್ಕೊತಾರೆ ಕಂಡವರೆಲ್ಲ. ಯಾಕೆ ಅಂದರೆ ಕಪ್ಪಗಿದ್ರೂ ಕೆಂಪಕ್ಕೆ ತೆಗೆ ಕಾಣೋ ಹಾಗೆ ಫೋಟೋ ತೆಗಿಯೋಕ್ಕಾಗೋಲ್ವೇ? ಅಹೋಬ್ಲು ಹೇಳ್ತಾನೆ, ಎಸ್ ಎಸ್, ದ ಆನ್ಸರ್ ಇಸ್ ಇನ್ ದ ನೆಗೆಟಿವ್. ನೆಗೆಟಿವಲ್ಲಿ ಕೆಂಪಗೆ ಕಾಣ್ತಾನೆ ಮುದ್ದುಮಣಿ. ಗೊತ್ತಾಯ್ತಲ್ಲ, ಇದು ಅವರ ನಾಟಕ, ಅದೊಂದು ಸಾಮಾಜಿಕ ನಾಟಕ. ಆ ಸಾಮಾಜಿಕ ನಾಟಕದಲ್ಲಿ ತಮಾಷೆಗಳನ್ನು ಹೇಗೆ ಸೇರಿಸ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತೊಂದು ನಾಟಕ ಅಮ್ಮವರ ಗಂಡ ಅಂತ. ಈ ಅಮ್ಮವರ ಗಂಡ ನಾಟಕ ಹೆಸರೇ ಹೇಳುವ ಹಾಗೆ ಹೆಂಡತಿ ಇಸ್ ದಿ ರೂಲಿಂಗ್ ಅಥಾರಿಟಿ. ಅದರಲ್ಲೊಬ್ಬ ಗಂಡ ಇದ್ದಾನೆ, ಅವನಿಗೆ ಯಾವ ಪವರ್ಸ್ ಕೂಡ ಇಲ್ಲ. ಇಲ್ಲಿ ನರಸಿಂಹ ಅಂತ ಹೇಳಿ ಒಬ್ಬ ಬರ್ತಾನೆ, ಅಮ್ಮವರ ಗಂಡನ ಸ್ನೇಹಿತ. ಅವನು ಹೇಳ್ತಾನೆ, ಐ ವಿಲ್ ಟೆಲ್ ಯು ವಾಟ್, ಕಮ್ ಟು ದಿ ಕ್ಲಬ್, ಹ್ಯಾವ್ ಅ ಡ್ರಿಂಕ್, ಹ್ಯಾವ್ ಅ ಸ್ಮೋಕ್ ಆ್ಯಂಡ್ ಡ್ಯಾಮ್ ಎವ್ರಿಥಿಂಗ್ ಎಲ್ಸ್. ಗಂಡ, ಇಂಪಾಸಿಬಲ್ ನರಸಿಂಹ, ಮೈ ವೈಫ್ ಯು ನೋ ಮನೆಯಲ್ಲಿ ಹೋಗುತ್ತಲೂ ಮುತ್ತಿಟ್ಟು ಬಿಡ್ತಾಳೆ ಮೌತ್ ಮೇಲೆ. ಓ, ಆಫ್ಟರ್ ಆಲ್ ಅಫೆಕ್ಷನ್ನು? ನೋ ನೋ, ಬಿಫೋರ್ ಆಲ್ ಇನ್ಸ್ಪೆಕ್ಷನ್ನು. ಈ ಜೋಕು ನಾವು ಇತ್ತೀಚೆಗೆ ಕೇಳಿದ್ರೂ ನಗು ಬರುವಂತಹ ಜೋಕು. ಈ ಜೋಕ್ನ ಎಷ್ಟೋ ಬಾರಿ ಎಷ್ಟೋ ಜನ ಹೇಳ್ತಾರೆ, ಆದರೆ ಬೇಸರದ ಸಂಗತಿ ಅಂದರೆ ಕೈಲಾಸಮ್ರ ಹೆಸರು ಹೇಳೋದಿಲ್ಲ. ಕೈಲಾಸಮ್ರ ನಾಟಕದಲ್ಲಿ ಬಂದಂತಹ ಜೋಕ್ ಇದು. ಅಮ್ಮೋರ್ ಗಂಡ ನಾಟಕದಲ್ಲಿ ಒಂದು ನಾಯಿ ಇದೆ, ಆ ನಾಯಿ ಹೆಸರು ಟೈಗರ್ ಅಂತ ಹೇಳಿ. ಇದೇ ನಾಟಕದಲ್ಲಿ ಈ ನರಸಿಂಹ ಇದ, ನರಸಿಂಹ ಅನ್ನೋನು ಈ ಅಮ್ಮೋರ್ ಮನೆಗೆ ಬಂದಿದ್ದಾನೆ. ಅಮ್ಮೋರು ಅಮ್ಮೋರ್ ಗಂಡ, ನರಸಿಂಹ ನರಸಿಂಹನ ಹೆಂಡತಿ, ಇವರು ನಾಲ್ಕು ಜನರ ಮಧ್ಯದಲ್ಲಿ ನಡೆಯುವ ಸಂವಾದ. ಅಮ್ಮವರು ನಿಜವಾಗಲೂ ಅಮ್ಮವರೇ, ಅವರು ತನ್ನ ಗಂಡನ್ನ ಕೈನಲ್ಲಿ ಹದ್ಬಸ್ನಲ್ಲಿ ಇಟ್ಕೊಂಡಿದ್ದಾರೆ. ನರಸಿಂಹಯ್ಯ ಅದರ ಉಲ್ಟ, ನರಸಿಂಹಯ್ಯ ತನ್ನ ಹೆಂಡತಿಯನ್ನು ಹದ್ಬಸ್ನಲ್ಲಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಅವ್ರ ಮನೆಯಲ್ಲಿ ಒಂದು ನಾಯಿ ಇರುತ್ತೆ, ಆ ನಾಯಿ ಹೆಸರು ಟೈಗರ್ ಅಂತ ಹೇಳಿ. ನರಸಿಂಹನಿಗೆ ಆ ನಾಯಿ ಕಂಡ್ರೆ ಭಯ, ನಾಯಿ ಹತ್ತಿರ ಬಂತು ಕಚ್ಚತ್ತೇನೋ ಕಚ್ಚತ್ತೇನೋ ಅನ್ನೋ ಭಯದಲ್ಲಿ ಅವನು ನರಸಿಂಹ ಇದ್ದಾನೆ. ಆಗ ಅವನು ಹೇಳ್ತಾನೆ, ವುಮನ್ ಯು ವಿಲ್ ಡ್ರೈವ್ ಮೀ ಮ್ಯಾಡ್. ಅದಕ್ಕೆ ಅಮ್ಮವ್ರು ಹೇಳೋದು, ಅಯ್ಯೋ ನಾಯಿ ಜೋಪಾನ ಅಂದರೆ ಇವಳನ್ನ ಕಚ್ಚಿಬಿಟ್ಟು ಅದಕ್ಕೂ ಹುಚ್ಚಿ ಹಿಡಿದ್ರೆ ಏನು ಕತೆ? ಆಮೇಲೆ ಅಮ್ಮವ್ರು ಹೇಳ್ತಾರೆ, ನಿಮಗೂ ಟೈಗರ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ, ಟೈಗರು ನಮ್ಮನೆ ಔಟ್ಸೈಡರ್ಸ್ಗೆಲ್ಲ ಟೆರರು, ನೀವು ನಿಮ್ಮನೆ ಇನ್ಸೈಡರ್ಸ್ಗೆಲ್ಲ ಟೆರರು. ಏ, ನಾಯಿ ಕಚ್ಚಿಬಿಟ್ರೆ ಏನು ಮಾಡೋದು, ಈ ನಾಯಿ ಕಚ್ಚಿಬಿಟ್ರೆ ಏನು ಮಾಡೋದು ಅಂತ ಭಯದಲ್ಲಿ ನರಸಿಂಹ ಇರೋತ್ತಿಗೆ ಅಮ್ಮವ್ರು ಹೇಳ್ತಾರೆ, ಆ ನಾಯಿ ಕಿತ್ಕೊಳ್ಳೋದಿಲ್ಲ, ಒಂದು ವೇಳೆ ಕಿತ್ಕೊಂಡ್ರೂ ಇಟ್ ಡಸ್ ನಾಟ್ ಲೈಕ್ ಪೋರ್ಕು, ಅದಕ್ಕೆ ಹಂದಿ ಮಾಂಸ ಅಂದರೆ ಹೇಸ್ಗೆ, ನೀವೇನು ಹೆದರಬೇಡಿ, ಯು ಆರ್ ಅ ಮ್ಯಾನ್ ಫ್ರೈಟೆಂಡ್ ಆಫ್ ಅ ಡಾಗ್. ಹೀಗಿದ್ವು ಅವರ ನಾಟಕಗಳು. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.